ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಶಾಸ್ತ್ರ ವಿಭಾಗ, ಮುಲ್ಕಿ ಸುಂದರಾಮ್ ಶೆಟ್ಟಿ ಕಾಲೇಜು ಮತ್ತು ಅಂತಾರಾಷ್ಟ್ರೀಯ ಕಲೆ ಮತ್ತು ಸಾಂಸ್ಕೃತಿಕ ಫೌಂಡೇಶನ್ ಬೆಂಗಳೂರು ಮತ್ತು ಸ್ಥಳೀಯ ಜಿಲ್ಲಾಡಳಿತ ಇದರ ಸಹಯೋಗದಲ್ಲಿ ಇದೇ ಡಿಸೆಂಬರ್ 26 ಮತ್ತು 27 ತಾರೀಕು ಒಂದು ಆದಿಮ ಕಲೆಯ ಹಬ್ಬ ಅಥವಾ ಇಂಟರ್ನ್ಯಾಷನಲ್ ರಾಕ್ ಆರ್ಟ್ ಫೆಸ್ಟ್ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಕರಾವಳಿ ಕರ್ನಾಟಕದ ಒಂದು ಪ್ರಮುಖ ಒಂದು ರಾಕ್ ಆರ್ಟ್ ನಿವೇಶನ ಆಗಿರತಕ್ಕಂಥ ಅವಲಕ್ಕಿಪಾರೆ ಎನ್ನುವಂಥ ಸ್ಥಳದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ದೇಶ ವಿದೇಶಗಳ ವಿದ್ವಾಂಸರು ಭಾಗವಹಿಸ್ತಾ ಇದ್ದಾರೆ, ಸ್ಥಳೀಯರು ಭಾಗವಹಿಸ್ತಾ ಇದ್ದಾರೆ. ಆ ಮೂಲಕ ಕರಾವಳಿಯ ಒಂದು ಪ್ರಾಗೈತಿಹಾಸಿಕ ಕಾಲದ ಚಿತ್ರಗಳ ಪರಂಪರೆಯನ್ನು ಮತ್ತು ನಮ್ಮ ಸಾಂಸ್ಕೃತಿಕ ಒಂದು ಹೆಮ್ಮೆಯನ್ನು ಜಗತ್ತಿಗೆ ಮತ್ತು ಜನರಿಗೆ ಪರಿಚಯಿಸ್ತಕ್ಕಂಥ ಒಂದು ಪ್ರಯತ್ನವನ್ನು, ಒಂದು ಕೆಲಸವನ್ನು, ಒಂದು ಈ ವಿಶಿಷ್ಟ ಪ್ರಯೋಗದ ಮೂಲಕ ನಾವು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮಾಡುವುದರ ಮೂಲಕ ನಮ್ಮ ಪ್ರಾಚೀನ ಪರಂಪರೆಯನ್ನು ಉಳಿಸಿಕೊಳ್ಳಬೇಕು ಎನ್ನುವಂಥ ಒಂದು ಕಳಕಳಿಯಿಂದ ಅವುಗಳ ಒಂದು ಸಂರಕ್ಷಣೆ ಬಗ್ಗೆ ಅರಿವನ್ನು ಉಂಟು ಮಾಡ್ತಕ್ಕಂಥ, ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಸರ್ಕಾರಕ್ಕೆ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವ ಉದ್ದೇಶವೂ ಕೂಡ ಈ ಕಾರ್ಯಕ್ರಮದ ಹಿಂದೆ ಇದೆ. Now, since in this time there is so much pressure on this area, so many new buildings are coming up, so many of these things were found now, and this is a heritage which has not been recognized up till now, and it is very important that many people know now of this ancient heritage, which may can go back to 10,000 of years. Maybe some of these places can be protected for the future generations to also know about their past. So, and for this reason, since I am studying the Indian rock art for a very long time, and I will do everything for the protection of these prehistoric engravings on the coastlines of the South Kanara district, and also in many other places now, particularly in Maharashtra and also in Goa and up to the